ಹಾಯ್ ವಿದ್ಯಾರ್ಥಿಗಳೇ, ಬಹಳ ದಿನಗಳಾದ ನಂತರ ಬಂದೆನ್ರಿ? ಇಲ್ಲ ಹೌದಾ? ಇಲ್ಲಿಲ್ಲ. ಓಕೆ, ಖುಷಿಯಾಗಿರಿ, ಮೊದಲು ಹ್ಯಾಪಿ ಇರಿ, ನೋ ಟೆನ್ಷನ್. ಏನಪ್ಪ ವಿಡಿಯೋ ನೋಡಿದ್ಕೊಂಡು ಏನು ಹೇಳ್ತಾರೆ, ಹೊರಕ ಏನು ಮಾಡ್ತಾರಿಲ್ಲ, ಏನಿಲ್ಲ. ಕಳೆದು ಹೋದೆ ಆರಾಮಾಗಿ ಚಂದಾಗಿ ಹಾಡಾಡಿದ್ರಿ, ಇಲ್ಲ ಹಾಡ ಈಗ ಕೂಡ ಸ್ವಲ್ಪ ಚಂದಾಗಿ ಹೋಗ ನೋಡಿ. ಕನ್ನಡ ನಾಡು ಪಾಠ ಹೆಂಗಿತ್ತು ಪದ್ಯ ನೋಡಿದು ನಮ್ಮಯ್ಯ. ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು, ಒಲವು ಬಲವು ಉಕ್ಕಿವ ನಾಡು, ಗೆಲುವು ನಲುವು ಚಿಮ್ಮುವ ನಾಡು. ಎಂತ ಅದ್ಭುತ ಚಂದ್ರಿ, ಲಕ್ಕ ಪೋಟ್ರು ಬರೆದಿದ್ದ, ಎಷ್ಟು ಅದ್ಭುತ. ಹಾಡ್ರಿ, ಇಲ್ಲ ಹಾಡ್ರಿ, ಕ್ಲೀರ್ ಇದ್ ಹೌದಾ? ನಾವು ಮುಂದೆ ಹೋಗ್ಬೇಕಾಗಿದೆ. ಇನ್ನ ಆ ಹಾಡನ್ನ ನಾ ಏನು ಹೇಳಿದ್ದೆ, ನಿಮ್ಮ ಸಿ ಡಬ್ಲ್ಯೂ ಬುಕ್ದಲ್ಲಿ ಎರಡು ಸಾರಿ ಬರೀಬೇಕು ಇವತ್ತೇ. ಅದೇ ಈಗ ಬರೀಬೇಕು, ಬರೆದಾದ್ಮೇಲೆ ಈ ವಿಡಿಯೋ ಆದಮೇಲೆ ಬರೀಬೇಕು, ಆಮೇಲೆ ಮುಂದೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೌದಾ? ಒಂದು ಸೆಕೆಂಡ್ ನೀವು ಏನು ಮಾಡಿರಿ, ಈ ವಿಡಿಯೋನ ಸ್ಟಾಪ್ ಮಾಡಿ ಆ ಹಾಡನ್ನು ಒಂದು ಸಾರಿ ಓದ್ರಿ. ಅರ್ಥ ಆಗ್ತೈತಿ? ಈ ವಿಡಿಯೋ ಸ್ಟಾಪ್ ಮಾಡ್ಬೇಕು, ಸ್ಟಾಪ್ ಅಂದಾಗ ಆ ವಿಡಿಯೋವನ್ನು ನೋಡಿ ಓದ್ರಿ. ಓಕೆ, ಇರಲಿ. ಏನು ನೋಡಿದು ನಮ್ಮಯ್ಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು, ಒಲವು ಬಲವು ಉಕ್ಕುವ ನಾಡು, ಗೆಲುವು ನಲಿವು ಚಿಮ್ಮುವ ನಾಡು ಅಂತ ಹಾಡ ಹಾಡಿ ಹೇಳಿದ್ದಾಗಿದೆ ಹೌದಾ? ಹೀಗೆ ಮುಂದೆ ಹೋಗೋದು. ಓಕೆ, ಮುಂದಿನ ಪಾಠಕ್ಕೆ ಹೋಗೋಣ ಹೌದಾ? ಮುಂದಿನ ಒಂದು ಪಾಠ ಬಹಳ ಅದ್ಭುತವಾಗೈತಿ ಹೌದಾ? ಎರಡನೇ ಪಾಠ. ಇವೆಲ್ಲ ನಿಮಗೆ ಪೂರ್ವ ಸಿದ್ಧತಾ ಪಾಠಗಳು ಅರ್ಥ ಇರಬೇಕು. ಯಾವ್ಯಾವು ಪೂರ್ವ ಸಿದ್ಧತಾ ಪಾಠಗಳು ನೆನಪಿರಲಿ, ಪೂರ್ವ ಸಿದ್ಧತಾ ಪಾಠಗಳು ಅಂದರೆ ನಿಮ್ಮನ್ನು ಕಲಿಕೆಗೆ ತಯಾರು ಮಾಡೋದು. ಅದಕ್ಕಾಗಿ ಹಾಡು ಕಥೆಗಳನ್ನು ಇಟ್ಟಿರ್ತಾರೆ, ಮುಂದೆ ಪಾಠ ಬರ್ತಾರೆ. ಇದಾದ ಕೂಡಲೇ ಇನ್ನೊಂದು ಚಂದದ್ದು ಇದು, ಇದಾದ ಕೂಡಲೇ ನೆಕ್ಸ್ಟ್ ನಿಮಗೆ ಪಾಠ ಚಲೋ ಆಗ್ತದೆ. ಇದು ಪಾಠನೇ ಸರಿ ಏನ್ರಿ ಅಂದರೆ ಇಲ್ಲಿ ಚಂದಾಗೆ ಇರ್ತವೆ. ಎಸ್, ನೋಡೋಣ. ಒಂದು ಕತ್ತಿ ಹೇಳ್ತೀನಿ ಫಸ್ಟಿಗೆ, ಮಾತ್ರ ಒಂದು ಪ್ರಯೋಗವನ್ನು ನೀವು ಮಾಡಿ ಏನ್ರಿ ಹೌದಾ? ಏನು ಪ್ರಯೋಗ ಅಂದ್ರಿ ಹೌದಾ? ಇವತ್ತೊಂದು ಹೊಸ ಪಾಠವನ್ನು ರೆಡಿ ಹೇಳೋಣ, ತಯಾರಿದ್ರಿ? ಎಸ್ ಆರ್ ನಮ್ಮ ಕೆಸ್ ಗುಡ್, ಅಲಾಗೂ ರೆಡಿ? ಎಸ್ ಆರ್ ನಮ್ಮ ಖುಷಿಯಾಗಿ ಕಲಿನ ಆರಾಮಾಗಿ. ಓಕೆ, ಎಸ್, ಏನು ಟೆನ್ಷನ್ ತೊಗೊಬಾರ್ರಿ. ಓಕೆ, ಎಸ್, ಇವತ್ತು ಸಣ್ಣದೊಂದು ಪ್ರಯೋಗ ಮಾಡಿ ಹೌದಾ? ನೋಡ್ರಿ, ಈಗ ಯಾಕೆ ಪಾಠ ಹೇಳಿಕತ್ತೀನಿ ಅನ್ನೋದಕ್ಕಿಂತ ಬಿಫೋರ್ ಇದನ್ನು ನೋಡ್ರಿ, ನಾ ಏನು ಮಾಡ್ತೀನಿ. ಏನಿದು? ಒಂದು ಕಟ್ಟಿಗೆ, ಸೊ ಕಟ್ಟಿಗೆ ತೋರಿಸ್ತೀರಿ ಅಲ್ಲಿ ಸರ್, ನೋಡೇರಿ ಅಂದ್ರೇನ? ಇಲ್ಲ ಹೌದಾ? ನೋಡ್ರಿ, ಕಟ್ಟಿಗೆ ಇದೆ, ಅದ್ರದ್ದು ಒಂದು ಗಿಡದ ಕಟ್ಟಿಗೆ. ಈಗೇನಾಯ್ತು? ಮರೀತು ಸೊ, ನಮಗೂ ಬರುತ್ತೆ ರೀ ಮುರಿ. ಯಾಕಂದ್ರೇನ? ಏನು ಇನ್ನೊಂದು ಕಟ್ಟಿ ಗೊತ್ತಿ ನೋಡ್ರಿ, ಇನ್ನೊಂದು ಕಟ್ಟಿಗೆ ನೋಡ್ರಿ, ಮುರಿಯುತ್ತೆ ಸರ್. ಹಿಂಗ ಕಡೆಗೆ ಮುರಿತಿರ ಏನ್ರಿ? ಇಲ್ಲ ಅಂದ್ರೆ ಏನಿದು, ಒಂದಿದ್ ಮುರಿತು. ಈಗ ನೋಡ್ರಿ, ಇಷ್ಟು ತೋತ್ನು ಒಮ್ಮೆ, ಇಷ್ಟು ಕಟ್ಟಿಗೆ ಅದ ನೋಡಿ, ಇಷ್ಟ ಇಷ್ಟು ಒಮ್ಮೆ ಮುರಿತೀನಿ. ಮುರಿಯವ ಮುರಿತಾವ ಇಷ್ಟು? ಈಗ ನೋಡ್ರಿ, ಮತ್ತಾದ್ರೆ ಏನು ತೋತ್ನು ಒಂದು ಇದ್ರಾಗಿಂದ ತೋತು ನೋಡ್ರಿ. ಓಕೆ, ಮುರಿಯಿತು. ನೀವು ಮುರಿರಿ. ಹಾಂ, ಈಗ ಪಾಠಕ್ಕೆ ಬರ್ರಿ. ಯಾಕೆ ಏನಾಯ್ತು? ಒಂದು ಕಟ್ಟಿಗಿದ್ದಾಗ ಮುರಿಯಿತು ಹೌದಾ, ಬಹಳಷ್ಟು ಇದ್ದಾಗ ಮುರಿಯಿಲ್ಲ. ಯಾಕೆ ಅಂದರೆ ಅಂದರೆ ನಾವು ಒಬ್ಬೊಬ್ಬರೇ ಇದ್ದಾಗ ನಮ್ಮಲ್ಲಿ ಯಾರೋ ದಾಳಿ ಮಾಡ್ತಾರೆ, ಬಹಳಷ್ಟು ಮಂದಿ ಇದ್ದಾಗ ದಾಳಿ ಮಾಡೋದಲ್ಲ. ಅದೇ ರೀತಿ ಈಗ ನಾವು ಒಬ್ಬರೇ ಕೆಲಸ ಮಾಡೋದಕ್ಕಿಂತ ಎಲ್ಲರೂ ಕೂಡ ಕೆಲಸ ಮಾಡಿದ್ರೆ ಭಾಳ ಚೆಂದಾಗುತ್ತೆ ಹೌದಾ? ಈಗ ಒಂದು ಕಟ್ಟಿಗೆ ಐತಿದ್ರು, ಇದರದೇನು ಸಿಂಗಲ್ ಇದ್ದಾಗ ಮುರಿತೈತಿ, ಉಷ್ಟು ಕೂಡದಾಗ ಮುರಿಲ್ಲ ಅಂದ್ರೆ ಒಗ್ಗಟ್ಟೆ ಬಲ ಅನ್ನಂಗ. ಒಗ್ಗಟ್ಟಿನಿಂದ ನಾವು ಇದ್ರಪ್ಪ ಅಂದ್ರೆ ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ ಆಗೈತಿ. ಅದೇ ಇವತ್ತಿನ ಪಾಠ ಏನಪ್ಪ ಅಂದ್ರೆ ಒಗ್ಗಟ್ಟಿನ ಕೆಲಸ, ಒಬ್ಬರೇ ಮಾಡೋದಕ್ಕಿಂತ ಎಲ್ಲರೂ ಕೂಡಿ ಮಾಡೋದು, ಏನು ಒಗ್ಗಟ್ಟಿನ ಕೆಲಸ. ಒಗ್ಗಟ್ಟು ಅಂದ್ರೆ ನಾವೆಲ್ಲ ಒಂದು, ಒಗ್ಗಟ್ಟಿನ ಕೆಲಸ ಹೌದಾ? ಓಕೆ, ಇವತ್ತು ಪಾಠ ಹೆಸರು ಏನು? ಒಗ್ಗಟ್ಟಿನ ಕೆಲಸ. ಹೇಗೆ ಒಂದು ಕಟ್ಟಿಗೆ ಇದ್ರೆ ಮುರಿದೋಗುತ್ತೆ, ಭಾಳ ಕಟ್ಟಿಗೆ ಇದ್ರೆ ಮುರಿಯೋದಿಲ್ಲ, ಹಂಗೆ ನಾವು
ಒಬ್ಬರೇ ಇದ್ರೆ ನಮ್ಮ ಕಡೆಯಿಂದ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಶಾಲೆ ಆಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಹಂಗೆ ಎಲ್ಲರೂ ಕೂಡಿ ಕೆಲಸ ಮಾಡಿದ್ರೆ ಅದು ಚೆಂದಾಗುತ್ತೆ, ಬಹಳ ಸರಳ ಆಗುತ್ತೆ ಕೆಲಸ ಅಂತ ಇವತ್ತಿನ ಪಾಠ ಐತಿ. ಇವತ್ತಿನ ಪಾಠದಲ್ಲಿ ಕೂಡ ನಿಮ್ಮ ಹಾಗೆ ನಾಲ್ಕನೇ ತರಗತಿಯ ಹುಡುಗರು ಕೂಡ ಏನು ಮಾಡಿದ್ರಪ್ಪ ಅಂದರೆ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಪಾಠದ ಹೆಸರು ಒಗ್ಗಟ್ಟಿನ ಕೆಲಸ. ಮುದ ನೋಡೋಣ, ತೆಗೆದ್ರಿ ಪೇಜ್ ನಂಬರ್ ಎಷ್ಟು ರೀ? ಎರಡು. ನೋಡಿ ತೋರಿಸ್ತೀನಿ, ಪೇಜ್ ನಂಬರ್ ಎರಡು ಈ ಪುಸ್ತಕ ತೆಗಿರ್ಬೇಕು. ಪೇಜ್ ನಂಬರ್ ಎರಡು ಅಲ್ಲ ಈ ಪಾಠವನ್ನು ನಾನು ಈಗ ಹೇಳ್ತೀನಿ. ಓಕೆ, ನೀವು ಬುಕ್ಕ ತೆಗೆದಿಟ್ಕೊಂಡು ನಾನು ಮೊದಲ ಓದ್ತೀನಿ ಒಂದು ಪ್ಯಾರ ಅಥವಾ ಒಂದು ವಾಕ್ಯ ಓದ್ತೀನಿ. ಆ ವಾಕ್ಯನ್ನು ನೀವು ಸರಿಯಾಗಿ ನೋಡಿ ಅಂದರೆ ನಿಮಗೂ ಓದ್ಲಿಕ್ಕೆ ಬರುತ್ತೆ. ನಾವು ಓದು ಮುಂದಾಗ ನಿಮ್ಮ ಕಡೆ ಬುಕ್ ಇರಬೇಕು, ನಾ ಏನು ಓದ್ತಿರ್ತೀನಿ ಅಲ್ಲಿ ನೀವು ಬುಕ್ಕ ನೋಡ್ತಿರ್ಬೇಕು. ಉಡೇ ನೋಡ್ತಿರ್ಬಾರ್ದು, ಅದೇ ಕಿವಿಯಾರ ಕೇಳಿಸ್ತಿರ್ಬೇಕು. ಇಡುವೇ ನೀವು ಓದೋದನ್ನ ಅಕ್ಷರ ಕೈ ನಿಮ್ಮ ಮೇಲಿರಬೇಕು, ಆ ಓದುವ ಪದಗಳ ಮೇಲೆ ನಿಮ್ಮ ಬರಳು ಇರಬೇಕು, ಅಂದಾಗ ನಿಮಗೆ ಓದ್ಲಿಕ್ಕೆ ಬರುತ್ತೆ. ನಾ ತಪ್ತೀನೋ, ತಪ್ಪು ಓದ್ತಾರೆ ಸರ್ ನೋಡ್ಬೇಕಲ್ಲ, ಮತ್ತು ನಿಮ್ಗೆ ಯಾವ ಶಕ್ತಿ ಬರೋದಲ್ಲ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಗೆ ಓದಲಿಕ್ಕೆ ಈಸಿ ಆಗುತ್ತೆ. ಹೌದಾ? ರೆಡಿ? ಎಸ್. ನೋಡ್ಕೋತೀನಿ ಒಗ್ಗಟ್ಟಿನ ಕೆಲಸ. ಆ ಚಿತ್ರದ ಕೆಳಗಡೆ ಇದೆಯಲ್ಲ, ಇಲ್ಲಿಂದ ಓದ್ತಾ ಇದ್ದೀನಿ. ಈ ಚಿತ್ರ ಕೆಳಗಡೆ ಇಲ್ಲಿಂದ ಓದ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ರೈಟ್, ಸ್ಟಾರ್ಟ್ ಮಾಡಿ. ಎಸ್. ಒಂದು ದಿನ ಮಕ್ಕಳು ಆಟದ ಮೈದಾನದಲ್ಲಿ ಆಟ ಆಡುತ್ತಿದ್ದರು. ಮೈದಾನದ ಸುತ್ತಮುತ್ತ ಮನೆಗಳು ಅಂಗಡಿಗಳು ಇದ್ದವು. ನಮ್ಮತ್ತಿ ನೋಡ್ರಿ, ಒಂದು ದಿನ ಮಕ್ಕಳು ಆಟದ ಮೈದಾನದಲ್ಲಿ ಆಟ ಆಡುತ್ತಿದ್ದರು. ಮೈದಾನದ ಸುತ್ತಮುತ್ತ ಮನೆಗಳು ಅಂಗಡಿಗಳು ಇದ್ದವು. ಏನಾಗಿತ್ತಪ್ಪ ಅಂದರೆ ಒಂದು ಸ್ಕೂಲ್ ಇತ್ತು, ಏನಿತ್ತು ಶಾಲೆ ಇತ್ತು. ಏನಿತ್ರಿ? ಶಾಲೆ ಇತ್ತು. ಇದು ಒಂದು ಶಾಲೆ ಅಂತ ತಿಳ್ಕೊಳ್ಳಿ. ಹೌದಾ? ಶಾಲೆ ಶಾಲೆ ಇತ್ತು. ಇಲ್ಲೆಲ್ಲ ಆಟದ ಮೈದಾನ ಇತ್ತು, ಭಾಳ ಆಟದ ಮೈದಾನ ಇತ್ತು. ಇಲ್ಲೆಲ್ಲ ಇಲ್ಲೆಲ್ಲ ಅಂಗಡಿ ಇದ್ದು ಎಲ್ಲ ಇದ್ರ ರಸ್ತೆ ಇತ್ತು. ಹೌದಾ? ಒಂದು ದಿನ ಮಕ್ಕಳು ಆಟದ ಮೈದಾನದಲ್ಲಿ ಆಟ ಆಡ್ತಿದ್ದರು. ಶಾಲೆಯ ಆಟದ ಮೈದಾನ ನೋಡಿರಲ್ಲ, ಗ್ರೌಂಡ್ ಒಳಗೆ ಗ್ರೌಂಡ್ ಅಂತ ಕರಿತೀವಿ. ಆ ಆಟದ ಮೈದಾನದಲ್ಲಿ ಆ ಶಾಲೆಯ ಮಕ್ಕಳು ಆಟ ಆಡ್ತಿರ್ತಾರೆ. ಎಲ್ಲ ಶಾಲೆಯ ಮಕ್ಕಳು ಅಲ್ಲಿ ಆಟ ಆಡಕ್ಕೆ ಹೋಗ್ತಾರೆ ಗ್ರೌಂಡಿನಲ್ಲಿ. ಹೌದಾ? ನೀನು ನೋಡಿರ್ಬೋದು ಹಳ್ಳಿ ಶಾಲೆ ಒಳಗೆ ಹೆಂಗಿರ್ತಾರೆ, ಕಂಪೌಂಡ್ ಇರೋದಿಲ್ಲ, ಏನಿರಲ್ಲ, ಅಲ್ಲೇ ರಸ್ತೆ ಇರುತ್ತೆ, ಅಲ್ಲೇ ಆಟಾಡ್ತಿರ್ತಾರೆ ಜನ, ಅಲ್ಲೇ ಕಸ ಸೆಳ್ತಿರ್ತಾರೆ, ಎಲ್ಲ ಅಲ್ಲೇ ಮಾಡ್ತಿರ್ತಾರೆ ಆ ರೀತಿ. ಹಾಗೆ ಒಂದು ಶಾಲೆ ಚಿತ್ರ. ಈ ಶಾಲೆ ಬಯಲಲ್ಲಿ ಮಕ್ಕಳು ಆಟ ಆಡ್ತಿದ್ರು. ಒಂದು ದಿನ ಮಕ್ಕಳು ಆಟದ ಮೈದಾನದಲ್ಲಿ ಆಟ ಆಡುತ್ತಿದ್ದರು. ಎಲ್ಲೇ? ಮೈದಾನದಲ್ಲಿ ಆಟ ಆಡ್ತಿದ್ದರು. ಯಾರು? ಮಕ್ಕಳು. ಓಕೆ, ಎಸ್. ಎಲ್ಲಿ ಆಟ ಆಡ್ತಿದ್ರು ಮಕ್ಕಳು? ಆಟದ ಮೈದಾನದಲ್ಲಿ ಆಟ ಆಡುತ್ತಿದ್ದರು. ಮೈದಾನದ ಸುತ್ತಮುತ್ತ ಮನೆಗಳು ಅಂಗಡಿಗಳು ಇದ್ದವು. ಆ ಆಟದ ಮೈದಾನ ಏನಿತ್ತಲ್ಲ ಅದ್ರ ಸುತ್ತಕ್ಕೂ ಏನಿದ್ದು? ಮನೆ ಕಟ್ಟಿದ್ರು, ಅಂಗಡಿ ಕಟ್ಟಿದ್ರು, ಎಲ್ಲ ಇದ್ದು ಅಲ್ಲಿ. ಅರ್ಥ ಆಗ್ತೈತೆ? ಆಟದ ಮೈದಾನದ ಸುತ್ತ ಏನೇನಿದ್ದವೋ, ಆಟದ ಮೈದಾನದ ಸುತ್ತಲೂ ಮನೆಗಳು ಅಂಗಡಿಗಳು ಇದ್ದವು. ಕೇಳಿಗತ್ತೀರಿ? ಎಸ್. ಮುಂದೆ ಓದ್ತೀನಿ ನೋಡಿ. ನೆಕ್ಸ್ಟ್, ಎಲ್ಲರೂ ಕಸವನ್ನು ತಂದು ಆಟದ ಮೈದಾನದಲ್ಲಿ ಬಿಸಾಡುತ್ತಿದ್ದರು. ಎಲ್ಲರೂ ಕಸವನ್ನು ತಂದು ಆಟದ ಮೈದಾನದಲ್ಲಿ ಬಿಸಾಡುತ್ತಿದ್ದರು. ಏನು ಮಾಡ್ತಿದ್ರು ಅವರು? ಆಟದ ಮೈದಾನ ಸುತ್ತಿದ್ದು ಶಾಲೆ, ಈ ಕಡೆ ಆಟದ ಮೈದಾನ, ಅದೆಲ್ಲ ಸುತ್ತಕ್ಕೂ ಏನಿದ್ರಪ್ಪ ಅಂದರೆ ಅಲ್ಲೆಲ್ಲ ಅಂಗಡಿ, ಆಟದ ಮೈದಾನ ಸುತ್ತ ಅಂಗಡಿ ಮನೆಗಳಿದ್ದು ಅವರೆಲ್ಲ ಕಸ ತಂದು ಎಲ್ಲಿ ಹಾಕ್ತಿದ್ರು? ಆ ಆಟದ ಮೈದಾನ ಬಯಲು ಜಾಗ ಐತಲ್ಲ ಅಲ್ಲಿ ಚೆಲ್ಬಿಡ್ತಿದ್ರು. ಯಾಕಲ್ಲಿ ಬಯಲಿ ಜಾಗ ನಮ್ದಲ್ಲ, ಅದು ಸರ್ಕಾರ ಜಾಗ, ಚಾಲಿ ಬಿಡ ಅಂಥೇಳಿ ಅಲ್ಲಿ ಚಾಲ್ತಿದ್ರು. ಅಲ್ಲೇ ಮಕ್ಕಳು ಏನು ಮಾಡ್ತಿದ್ರು? ಹಾಂ, ಆಟ ಆಡ್ತಿದ್ರು. ಯಾರು ಚೆಲ್ತಿದ್ರು ಕಸ? ಆ ಆಟದ ಮೈದಾನ ಸುತ್ತ ಇರ್ತಕ್ಕಂಥ ಮನೆಯವರು ಮತ್ತು ಅಂಗಡಿಯವರು ತಂದು ಕಸ ಎಲ್ಲಿ ಚೆಲ್ಲುತ್ತಿದ್ದರು? ಆಟದ ಮೈದಾನದಲ್ಲಿ
ಚೆಲ್ಲುತ್ತಿದ್ದರು. ಓಕೆ, ಮುಂದೆ ಹೋಗೋಣ. ನೋಡ್ರಿ ಬುಕ್ಕ, ನೋಡ್ರಿ ನಿಮ್ಮ ಬುಕ್ಕ. ಮೈದಾನದಿಂದ ಕೆಟ್ಟ ವಾಸನೆ ಬರುತ್ತಿತ್ತು, ಮಕ್ಕಳಿಗೆ ಆಟವಾಡಲು ಆಗುತ್ತಿರಲಿಲ್ಲ. ಎಲ್ಲರ ಕಸ ಚೆಂತ ಅಂತಾರ, ಆ ಕಸ ಅಲ್ಲೇ ಬಿದ್ದು ಬಿದ್ದು ಕೊಳತು ಕೊಳತು ಏನು ಮಾಡ್ತೈತದೆ, ಹಲಸ ವಾಸನೆ ಬರುತ್ತೆ. ಆ ವಾಸನೆಯನ್ನು ನಾವು ವಾಸನೆ ನೋಡಿದ್ರೂ ಉಲ್ಟಿ ಆಗ್ತದೆ, ಆ ಥರ ಕೆಟ್ಟ ವಾಸನೆ ಬರುತ್ತಿರ್ತೈತೆ ಕಸದ್ದು. ಹೌದಾ? ಎಸ್. ಇಲ್ಲಿ ಏನಾಯ್ತು, ಆಟದ ಮೈದಾನದ ಸುತ್ತಲೂ ಅಂಗಡಿ ಮನೆಯವರು ತಂದು ಅಲ್ಲಿ ಏನು ಮಾಡಿದ್ರು, ಕಸ ಉಗಿದ್ರು. ಕಸ ಬಿದ್ದು 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 ಕೊಳತು ಕೊಳತು ಹೇಗಾಗಿತ್ತಪ್ಪ ಅಂದ್ರೆ, ಕೆಟ್ಟ ವಾಸನೆ, ಲೂಸ್ ವಾಸನೆ ಬರ್ತಿತ್ತು ಎದುರದ್ದು ಆ ಕಸದ. ಆ ವಾಸನೆಯಿಂದ ಆ ಮಕ್ಕಳಿಗೆ ಆಟ ಆಡಲಿಕ್ಕೆ ಬರ್ತಿದ್ದಿಲ್ಲ. ಆಡ್ರಿ ನೀವು ಬರೋದಿಲ್ಲ, ಗ್ರೌಂಡ್ ಸ್ವಚ್ಛ ಇರಬೇಕು, ಅಲ್ಲಿ ಏನು ಕಸ ಇರಬಾರ್ದು, ಅವಾಗ ಆಟ ಆಡ್ಲಿಕ್ಕೆ ಮನಸ್ಸು ಬರುತ್ತೆ ಚೆಂದ. ಅಂಥದ್ರೊಳಗಲ್ಲಿ ಕಸದಾಗಿ ಆ ಕಸದ ಸ್ಮೆಲ್ ವಾಸನೆ ಎಲ್ಲವನ್ನು ನೋಡಿ ಆ ಮಕ್ಕಳಿಗೆ ಆಟ ಆಡೋಕೆ ಆಗೋದಾಗಿತ್ತು. ಯಾಕಂದ್ರೆ ಆ ಕಸ ಅಷ್ಟು ಬಿದ್ದು ಲೂಸ್ ಆಡ್ತಿತ್ತು, ಕೆಟ್ಟ ವಾಸನೆ ಬರ್ತಿತ್ತು. ಹೌದಾ? ಎಸ್. ಮುಂದೆ ಇದಕ್ಕೆ ಏನಾದರೊಂದು ಪರಿಹಾರ ಹುಡುಕೋಬೇಕೆಂದು ಎಲ್ಲ ಹುಡುಗರು ಮಾತನಾಡಿಕೊಂಡರು. ಓದು ನೋಡಿ ಏನು, ಇದಕ್ಕೆ ಏನಾದರೊಂದು ಪರಿಹಾರ ಹುಡುಕಬೇಕು ಎಂದು ಎಲ್ಲ ಹುಡುಗರು ಮಾತಾಡಿಕೊಂಡರು. ಹೌದಾ? ಹಂಗಂದ್ರೆ ನಾವು ಏನು ಮಾಡಬೇಕು, ಈ ಕಸ ಎಲ್ಲರೂ ತಂದು ಚೆಲ್ಲಿ ಮೈದಾನ ಉಳಿಸಿ ಮಾಡಿದ್ದಾರೆ, ಆ ಕಸದಿಂದ ಕೆಟ್ಟ ವಾಸನೆ ಬರಾಕತ್ತೈತಿ, ಆಟ ಆಡಲಿಕ್ಕೆ ಆಗೋದೈತೆ ಆ ಮಕ್ಕಳಿಗೆ. ಅದಕ್ಕೆಲ್ಲ ಮಕ್ಕಳು ಗುಂಪು ಕೂಡ್ತಾರೆ, ಕೂಡಿಕೊಂಡು ಚರ್ಚೆ ಮಾಡ್ತಾರೆ, ಏನು ಇದಕ್ಕೇನಾದ್ರೂ ಪರಿಹಾರ ಹುಡುಕ್ಬೇಕಲ್ಲ, ಕಸ ಇದ್ದೇ ಇದೆ ವಾಸನೆ ಬರಾಕತ್ತೈತಿ, ನಾವು ಆಟ ಆಡಬೇಕು, ಹೀಗೆ ಆದರೆ ಭಾಳ ಸಮಸ್ಯೆ ಆಗುತ್ತೆ, ಇದಕ್ಕೊಂದು ಸೂಕ್ತ ಪರಿಹಾರ ಹುಡುಕೊಳ್ಳೋಣ ಅಂತ ಯಾರಂದ್ರೂ ಎಲ್ಲ ಹುಡುಗರು ಕೂಡಿಕೊಂಡು ಅಲ್ಲಿ ಮಾತಾಡಿಕೊಂಡ್ರು. ಏನಂತ, ಇಲ್ಲಿ ಕಸ ಎಲ್ಲ ತಂದು ಚೆಲ್ಲಾಕತ್ತಾರ, ಇಲ್ಲಿ ಕೆಟ್ಟ ವಾಸನೆ ಬರಾಕತ್ತ, ಅದಕ್ಕೆ ಇದಕ್ಕೊಂದು ಪರಿಹಾರ ಹುಡುಕೊಳ್ಳೋಣ, ಏನು ಮಾಡೋಣ ಅಂತ ಎಲ್ಲರೂ ಕೂಡಿಕೊಂಡು ಡಿಸ್ಕಸ್ ಮಾಡಾಕತ್ರು, ವಿಚಾರ ಮಾಡಾಕತ್ರು, ಚರ್ಚೆ ಮಾಡಾಕತ್ರು. ಎದ್ರ ಸಂಬಂಧ, ಆ ಕಸ ಚೆಲ್ಲ್ಯಾರ, ಆ ವಾಸನೆ ಬರಾಕತ್ತ, ಎಲ್ಲಿ ಚೆಲ್ಲಿದ್ರು ಅವರು, ಆಟದ ಮೈದಾನದಲ್ಲಿ. ನೋಡಿ ಏನು ಮಾತಾಡ್ಕೊಂಡ್ರವರು, ನಾವೆಲ್ಲರೂ ಈ ಆಟದ ಮೈದಾನದ ಕಸವನ್ನು ತೆಗೆಯೋಣ, ಸ್ವಚ್ಛಗೊಳಿಸಿದ ನಂತರ ಸುತ್ತಮುತ್ತಲಿನ ಅಂಗಡಿ ಮನೆಯವರಿಗೆ ಇನ್ನು ಮುಂದೆ ಕಸ ಹಾಕಬಾರದೆಂದು ಕೇಳೋಣ ಎಂದು ಮಾತನಾಡಿಕೊಂಡರು. ಏನಂತ, ಎಲ್ಲರೂ ಕೂಡಿಕೊಂಡ್ರು, ಎಲ್ಲ ವಿದ್ಯಾರ್ಥಿಗಳ ಶಾಲೆಯ ವಿದ್ಯಾರ್ಥಿಗಳು ಇಷ್ಟರು ಕೂಡಿಕೊಂಡು ಏನಂತ ವಿಚಾರ ಮಾಡಿದರು, ನಾವೆಲ್ಲರೂ ಈ ಆಟದ ಮೈದಾನದಲ್ಲಿರ್ತಕ್ಕಂಥ ಕಸವನ್ನು ಕಿತ್ತಿ ಸ್ವಚ್ಛಗೊಳಿಸೋಣ, ಅಷ್ಟೇ ಅಲ್ಲ ಇನ್ನು ಸುತ್ತು ಮನೆ ಮತ್ತು ಅಂಗಡಿಗೆ ಹೋಗಿ ಇನ್ಮೇಲೆ ಯಾರೂ ಇಲ್ಲಿ ಕಸವನ್ನು ಚೆಲ್ಲಬೇಡ್ರಿ ಅಂತ ಅವ್ರಿಗೆ ಹೋಗಿ ಕೇಳಿಕೊಳ್ಳೋಣ ಅಂತ ಕದನ್ನ ಮಾತಾಡ್ತಾರೆ. ಅದಕ್ಕಿಂತ ಮೊದಲು ಏನು ಮಾಡೋಣ, ನಾವು ಈ ಆಟದ ಮೈದಾನವನ್ನು ಸ್ವಚ್ಛಗೊಳಿಸೋಣ, ಇಲ್ಲಿರ್ತಕ್ಕಂಥ ಕಸವನ್ನು ಕಿತ್ತು ಒಗೆಯೋಣ, ಇಡೀ ಮೈದಾನವನ್ನು ಶುಚಿಯಾಗಿಡೋಣ, ಶುಚಿಗೊಳಿಸೋಣ. ಆಮೇಲೆ ಈ ಕಸ ಚೆಲ್ತಕ್ಕಂಥವ್ರು ಯಾರು ಈ ಮೈದಾನದ ಸುತ್ತಿರ್ತಾರಲ್ಲ ಅಂಗಡಿ ಮತ್ತು ಮನೆಯವರಿಗೆ ಹೋಗಿ ಕೇಳಿಕೊಳ್ಳೋಣ ಏನಂತ, ಇನ್ನು ಮುಂದೆ ಇಲ್ಲಿ ಕಸಗಳನ್ನು ಚೆಲ್ಲಬೇಡ್ರಿ ಅಂತ ಹೇಳೋಣ ಅಂತ ಆ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಿದ್ರಪ್ಪ, ಕೂಡಿಕೊಂಡು ಮಾತನಾಡಿಕೊಂಡ್ರು. ಹೌದಾ? ಇದು ಒಂದೇ ಪ್ಯಾರನ ತಾತ್ಪರ್ಯ ಅರ್ಥ ಆಗತ್ತೆ. ಸೊ ಓದೋದು ಹೆಂಗೆ, ನಾನು ಒಂದು ಸಾರಿ ಒಂದು ಪ್ಯಾರನ ಪೂರ್ಣವಾಗಿ ಓದ್ತೀನಿ, ಎಲ್ಲಿ ಅಲ್ಪ ವಿರಾಮ, ಎಲ್ಲಿ ಪೂರ್ಣ ವಿರಾಮ, ಎಲ್ಲಿ ಉದ್ಗಾರವಾದಕ ಚಿಹ್ನೆ, ಎಲ್ಲಿ ಪ್ರಶ್ನಾರ್ಥಕವಾದಕ ಚಿಹ್ನೆ ಇರ್ತತಿ, ಅದನ್ನು ಗಮನ ಇಟ್ಟು ನೋಡಿ ಹಾಗೆ ಓದಬೇಕು. ಹೌದಾ? ಹೀಗೆ
ಒಂದು ಸಾರಿ ಪೂರ್ಣ ಪ್ಯಾರಾನ ಓದ್ತೀನಿ, ಆಮೇಲೆ ಆ ಪೂರ್ಣ ಪ್ಯಾರಾದ ವಿವರಣೆ ಹೇಳ್ತೀನಿ, ಒಂದ್ಸತಿ ನೋಡಿ. ಎಸ್. ಒಂದು ದಿನ ಮಕ್ಕಳು ಆಟದ ಮೈದಾನದಲ್ಲಿ ಆಟ ಆಡುತ್ತಿದ್ದರು. ಮೈದಾನದ ಸುತ್ತಮುತ್ತ ಮನೆಗಳು ಅಂಗಡಿಗಳೂ ಇದ್ದವು. ಎಲ್ಲರೂ ಕಸವನ್ನು ತಂದು ಆಟದ ಮೈದಾನದಲ್ಲಿ ಬಿಸಾಡುತ್ತಿದ್ದರು. ಮೈದಾನದಿಂದ ಕೆಟ್ಟ ವಾಸನೆ ಬರುತ್ತಿತ್ತು. ಮಕ್ಕಳಿಗೆ ಆಟವಾಡಲು ಆಗುತ್ತಿರಲಿಲ್ಲ. ಇದಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕಬೇಕೆಂದು ಎಲ್ಲ ಹುಡುಗರು ಮಾತಾಡಿಕೊಂಡರು. ನಾವೆಲ್ಲರೂ ಈ ಆಟದ ಮೈದಾನದ ಕಸವನ್ನು ಹೆಕ್ಕೋಣ. ಸ್ವಚ್ಛಗೊಳಿಸಿದ ನಂತರ ಸುತ್ತಮುತ್ತಲಿನ ಅಂಗಡಿ ಮನೆಯವರಿಗೆ ಇನ್ನು ಮುಂದೆ ಕಸ ಹಾಕಬಾರದೆಂದು ಕೇಳಿಕೊಳ್ಳೋಣ ಎಂದು ಮಾತನಾಡಿಕೊಂಡರು. ಏನು ಇವನ್ನೇ ಬೇಡದ ಅರ್ಥ? ಶಾಲೆಯಲ್ಲಿ ಇತ್ತು, ಆ ಆಟದ ಮೈದಾನ ಇತ್ತು. ಆ ಆಟದ ಮೈದಾನ ಸುತ್ತ ಅನೇಕ ಮನೆಗಳು ಮತ್ತು ಅಂಗಡಿಗಳು ಇದ್ದವು. ಆ ಅಂಗಡಿ ಮನೆಯವರು ತಂದು ಆ ಆಟದ ಮೈದಾನದಾಗ ತಮ್ಮ ಕಸವನ್ನು ಅಲ್ಲಿ ಚೆಲ್ತಿದ್ರು. ಆ ಕಸ ಚೆಲ್ಲಿ ಚೆಲ್ಲಿ ಅದರಿಂದ ಕೆಟ್ಟ ವಾಸನೆ ಬರ್ತಿತ್ತು. ಆಟದ ಮೈದಾನದಲ್ಲಿ ಮಕ್ಕಳಿಗೆ ಆಟ ಆಡೋಕೆ ಆಗ್ತಿರಲಿಲ್ಲ. ಆವಾಗ ಎಲ್ಲ ಮಕ್ಕಳು ಕೂಡಿಕೊಂಡು ಏನು ಮಾತಾಡ್ಕೊಂಡ್ರಪ್ಪ ಅಂದ್ರೆ, ಈ ಮೈದಾನವನ್ನು ಆಟದ ಗ್ರೌಂಡನ್ನು ಮೊದಲು ಸ್ವಚ್ಛಗೊಳಿಸಿ, ಆಮೇಲೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಮನೆಯವರಿಗೆ ಮತ್ತು ಅಂಗಡಿಯವರಿಗೆ ಇನ್ನು ಮುಂದೆ ಇಲ್ಲಿ ಕಸ ಹಾಕಿಕೊಳ್ಳಬೇಡ ಅಂತೇಳಿ ಕೇಳಿಕೊಳ್ಳೋಣ ಅಂತಕ್ಕಂಥದ್ದನ್ನು ಅವರು ಮಾತಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದರು. ಹೌದಾ? ಈ ಒಂದೇ ಪ್ಯಾರದ ಅರ್ಥ. ಓಕೆ, ಅರ್ಥ ಆಗ್ತೈತೆ? ಏನೇ ಪ್ಯಾರ ಓದ್ತೀನಿ ನೋಡಿ. ಹುಡುಗರು ಮತ್ತು ಹುಡುಗಿಯರು ಕೆಲಸವನ್ನು ಹಂಚಿಕೊಂಡರು. ಜೋಸೆಫ್ ಹಾಗೂ ಜೀನತ್ ತಮ್ಮ ಮನೆಗಳಿಂದ ಎರಡು ದೊಡ್ಡ ಬುಟ್ಟಿಗಳನ್ನು ತಂದರು. ಏನು ಮಾಡಿದ್ರು ಅವರು? ಎಲ್ಲ ಹುಡುಗರು ಕೂಡ್ಕೊಂಡು ಮೈದಾನ ಸ್ವಚ್ಛ ಮಾಡಬೇಕಲ್ಲ, ಹಾಗೆ ಆಗುತ್ತಾನ? ಇಲ್ಲ, ಡಿವೈಡ್ ಮಾಡ್ಕೋತಾರೆ, ಕೆಲಸವನ್ನು ಹಂಚ್ಕೋತಾರೆ. ಏನು ಹಂಚ್ಕೋತಾರೆ? ಯಾರ್ಯಾರು ಏನೇನು ಹಂಚ್ಕೋತಾರೆ ನೋಡ್ರಿ ಒಂದು ಸೆಕೆಂಡ್. ಜೋಸೆಫ ಮತ್ತು ಜೀನತ್ ಏನಂತಂದ್ರೆ ಇಬ್ರು ಬುಟ್ಟಿ ಬುಟ್ಟಿ ತಂದಾರ, ಕಸ ಚೆಲ್ಲ ಬುಟ್ಟಿ ಬೇಕಲ್ಲ, ತಮ್ಮ ಮನೆಯಿಂದ ಬುಟ್ಟಿಯನ್ನು ತಂದರು. ಯಾರು? ಜೋಸೆಫ್ ಮತ್ತು ಜೀನತ್. ಹುಡುಗರು ಹಾಗೂ ಹುಡುಗಿಯರು ಎಲ್ಲ ಕೆಲಸವನ್ನು ಹಂಚಿಕೊಂಡ್ರು. ಹಂಚಿಕೊಂಡ್ರು ಏನು ಮಾಡಿದ್ರಪ್ಪ ಅಂದ್ರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರೊಳಗೆ ಜೋಸೆಫ ಹಾಗೂ ಜೀನತ್ ತಮ್ಮ ಮನೆಗಳಿಂದ ಎರಡು ದೊಡ್ಡ ಪುಟ್ಟಿಗಳನ್ನು ತಂದರು. ಇವೊಂದು ಪುಟ್ಟಿ ಅವೊಂದು ಪುಟ್ಟಿ ಎರಡು ಪುಟ್ಟಿಗಳನ್ನು ತಂದರು. ಎದಕ್ಕೆ ತಂದ್ರು ಸರ ಅಂದ್ರೆ, ಕಸವನ್ನು ತೆಗಿಲಿಕ್ಕೆ ತೆಗೆದು ಅದ್ರ ಹಾಕಿ ಚೆಲ್ಲಕ್ಕೆ. ಮುಂದೆ ಕಿರಣ್ ಒಂದು ಹಾರೇನು ತಂದನು. ಕಿರಣ್ ಏನು ತಂದ? ಹಾರೆ ಗೊತ್ತಲ್ಲ, ಉದ್ದಕ್ಕೆ ಇರ್ತದಲ್ಲ ಹಿಂಗೆ ಅಡ್ಡಾಕ ಹಟ್ತಾರಲ್ಲ ಹಿಂಗೆ ಮಂದ, ಅದು ಹಾರೆ. ಯಾತಂದ್ರು ಕಿರಣ್ ಅನ್ನುವ ವಿದ್ಯಾರ್ಥಿ ಆ ಹಾರೆಯನ್ನು ತಂದ. ಹೀಗೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಹಂಚಿಕೊಂಡು ಒಂದೊಂದು ಸಾಮಾನುಗಳನ್ನು ತಂದರು. ಮಕ್ಕಳು ಚೆಲ್ಲಾಪಲ್ಲಿಯಾಗಿ ಹರಿದಿದ್ದ ಕಾಗದ ಚೂರುಗಳನ್ನು ಖಾಲಿ ಬಾಟ್ಲಿಗಳನ್ನು ಹೆಕ್ಕಿದರು. ಅಂದರೆ ಏನು ಮಾಡಿದರು? ತಗೊಂಡ್ರು ಎಲ್ಲರೂ ಕೆಲಸ ಹಂಚಿಕೊಂಡ್ರು. ಎಲ್ಲ ಏನು ಮಾಡಿದ್ರು? ಆ ಖಾಲಿ ಬಾಟ್ಲಿ ಬಿದ್ದಿದ್ದು ಕಾಗದಗಳ ಚೂರ ಅವೆಲ್ಲವನ್ನು ಹರಡಿ ಚೆಲ್ಲಾಪಲ್ಲಿಯಾಗಿ ಕರೊಂಡು ತುಂಬ ಬಿದ್ದಿರ್ತು. ನೋಡಿರ್ಬೇಕು ನೀವು ಸಂತ್ಯಾಗ ಹೋಗ್ರಿ, ಮಳೆ ಶಾಂಗ ಇರ್ತೈತಿ, ಎಲ್ಲ ಅಲ್ಲಿ ಚೆಲ್ಲಿರ್ತಾರೆ, ಮೈದಾನ ತುಂಬ ಕಸ ಇರ್ತೈತಿ. ಹಾ, ಹಾಗೇನು ಮಾಡಿದೆ ಎಲ್ಲ ಮಕ್ಕಳು ಎಲ್ಲ ಕಸಗಳನ್ನು ಖಾಲಿ ಬಾಟ್ಲಿಗಳನ್ನೆಲ್ಲಗಳನ್ನು ಏನು ಮಾಡಿದ್ರಪ್ಪ, ಅದನ್ನು ಆರಿಸಿ ಚೀಲ ತುಂಬಿದರು. ಕಿರಣ್ ಅಲ್ಲಿಗೆ ಮುದ್ದೆಯಾಗಿ ಬಿದ್ದಿದ್ದ ಕೊಚ್ಚಿಯನ್ನು ಅಗೆದು ತೆಗೆದ. ಹಾಂ, ಕಿರಣ್ ಏನು ಮಾಡಿದ್ದ? ಹಾಗೆ ತೆಗೆದಲ್ಲ, ಅಲ್ಲಿ ಒಂದು ಮೂರಿತ್ತು, ಆ ಮೂರೇ ಬಂದಾಗಿದೆ. ನೀರು ನಿಂತು ಎಲ್ಲ ಕಸ ಅದ್ರ ಗುಂಪಿ ಹಾಕಿ ಅದನ್ನ ಹೊಸ ವಾಸನೆ ಬರ್ತಿತ್ತು. ಅದಕ್ಕೆ ಅವ ಏನು ಮಾಡಿದ? ಆ ಮೂರಿಗೆ ಹೊಸಲು ಹೊಲಿಸ್ಕೂತಿದ್ದನ್ನು ಆರಿ ತಗೊಂಡು ಗುದ್ದಿ ಆ ಮೂರಿಯನ್ನು ಕ್ಲೀನ್ ಮಾಡಿದಾಗ ಅವಾಗ ನೀರು ಪಾಸ್ ಆಗಿಬಿಟ್ಟು. ಅದಕ್ಕೆ ಏನಂತಾನ,
ಕಿರಣ ಅಲ್ಲಲ್ಲಿ ಮುದ್ದಿಯಾಗಿ ಬಿದ್ದಿದ್ದ ಕೊಚ್ಚೆಯನ್ನು ಅಗಿದು ತೆಗೆದ. ಗೌತಮಿ ಅವನಿಗೆ ಸಹಾಯ ಮಾಡಿದಳು. ನೋಡಿ ಮತ್ತೊಬ್ಬ ಗೌತಮಿ ಅಂತೆ, ಗೌತಮಿ ಏನ್ ಮಾಡಿದ್ರು? ಸಹಾಯ ಮಾಡಿದ್ರು. ಯಾರಿಗೆ? ಕಿರಣಗೆ. ಅವ ಏನ್ ಹಡ್ತಿದ್ನಲ್ಲ ಅದು ಗೌತಮಿ ಸಹಾಯ ಮಾಡಿದಳು. ಮಕ್ಕಳ ಕೆಲಸವನ್ನು ನೋಡಿದ ಕೆಲವು ಹಿರಿಯರು ಮಕ್ಕಳೊಂದಿಗೆ ತಾವು ಜೊತೆಗೂಡಿ ಆಟದ ಮೈದಾನ ಶುಚಿಗೊಳಿಸುವ ಕಾರ್ಯದಲ್ಲಿ ತೊಡಗಿದರು. ಎಲ್ಲ ಮಕ್ಕಳು ತಮ್ಮ ತಮ್ಮ ಮನೆಯಿಂದ ಸಾಮಾನುಗಳನ್ನು ತಂದು ಪ್ರತಿಯೊಬ್ಬರು ಕೆಲಸ ಹಂಚಿಕೊಂಡು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆ ಪ್ರಾರಂಭ ಮಾಡಿದ್ದನ್ನು ಆ ದಾರಿಗೆ ಹೋಗಬೇಕಾದ್ರೆ ಆ ಹಿರಿಯರು ಆ ಊರಿನ ಜನ ನೋಡ್ತಾರೆ. ನೋಡಿ ಆ ಮಕ್ಕಳು ಮಾಡಲಿಕ್ಕತ್ತಿದ್ದಾರೆ, ನಾವು ಯಾಕೆ ಮಾಡಬಾರ್ದಂತ ಅವರು ಅನಿಸಿ ಅವರು ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಆ ಮಕ್ಕಳ ಜೊತೆಗೆ ಕೂಡಿಕೊಂಡು ಆ ಆಟದ ಮೈದಾನವನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಅರ್ಥಾಗ್ತೈತೆ? ಎಸ್. ಇವತ್ತಿಗೆ ಇಷ್ಟು ಸಾ, ಉಳಿದಿದ್ದನ್ನು ಮುಂದಿನ ಅವಧಿಯಲ್ಲಿ ಹೇಳ್ತೀನಿ. ಹೌದಾ? ಮುಗೀತಂದ್ರೆ ವಿಡಿಯೋ ಬಂದ್ ಮಾಡಿಬಿಡ್ರೆ. ಇನ್ನು ನಾ ಹೇಳೋದು ಪ್ರಶ್ನೆ ಉತ್ತರಗಳನ್ನು ಕೇಳೋದೈತಿ, ಬರ್ಸೋದೈತಿ, ಹೋಮ್ವರ್ಕ್ ಕೊಡೋದೈತಿ. ಆದರೆ ಪಾಠ ಹಿಡಿದು ಇಲ್ಲಿಗೆ ಮುಗಿಯಿತು. ಹೌದಾ? ಈಗ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರಗಳನ್ನು ನೀವು ಹೇಳಬೇಕು, ಅದನ್ನು ಸಿ ಡಬ್ಲ್ಯೂ ಬುಕ್ದಲ್ಲಿ ಬರೀಬೇಕು. ಸರ್ ನಮ್ಮ ಬುಕ್ದಾಗ ಪ್ರಶ್ನೆಗಳಿಲ್ಲರಿ ಅಂತ ಹೊಳಿಸಿ ನೋಡಬೇಡ್ರಿ. ಈಗ ನಾ ಬರೆಸ್ತೀನಿ ಪ್ರಶ್ನೆಗಳನ್ನು. ಎಸ್. ಏನು ಪ್ರಶ್ನೆಗಳಿಗೆ ಉತ್ತರ ಬರೀರಿ. ಹೌದಾ? ಒಂದೇ ಪ್ರಶ್ನೆ ಏನು? ಪ್ರಶ್ನೆ ಒಂದು, ಪ್ರಶ್ನೆಗಳು ಒಂದೇ ಪ್ರಶ್ನೆ ಏನಪ್ಪ ಅಂದ್ರೆ ಮಕ್ಕಳು ಬರ್ಕೋಬೇಕಿದ್ರು, ಮಕ್ಕಳು ಎಲ್ಲಿ ಆಟ ಆಡುತ್ತಿದ್ದರು? ಉತ್ತರ ಬರೀಬೇಕು. ಬರ್ಸ್ಲೇ ಬರೀತೀರ? ನಿಮ್ಮ ಬರೀಬೇಕು ಉತ್ತರವನ್ನ. ಮಕ್ಕಳು ಎಲ್ಲಿ ಆಟ ಆಡುತ್ತಿದ್ದರು? ಮಕ್ಕಳು ಆಟದ ಮೈದಾನದಲ್ಲಿ ಆಟ ಆಡುತ್ತಿದ್ದರು. ಉತ್ತರ ಬರೀಬೇಕು ನೀವು. ನೆಕ್ಸ್ಟ್ ಉತ್ತರ ಬರೀಬೇಕು. ಇದು ಸಿ ಡಬ್ಲ್ಯೂ ಎಚ್ ಡಬ್ಲ್ಯೂ ವರ್ಕ. ಉತ್ತರ ನೀವೇ ಬರೀಬೇಕು. ನಾ ಪ್ರಶ್ನೆ ಅಷ್ಟೇ ಬರೆಸ್ತೀನಿ, ಉತ್ತರಗಳ ನೀವು ಬರೀಬೇಕು. ಏನು ಮಾಡಬೇಕು? ನಾ ಪ್ರಶ್ನೆ ಬರೆಸ್ತೀನಿ, ಉತ್ತರ ನೀ ಸಿ ಡಬ್ಲ್ಯೂ ಬುಕ್ದಲ್ಲೇ ಬರೀಬೇಕು. ಮಕ್ಕಳು ಎಲ್ಲಿ ಆಟ ಆಡುತ್ತಿದ್ದರು ಒಂದೇ ಪ್ರಶ್ನೆ, ಉತ್ತರ ಮಕ್ಕಳು ಆಟದ ಮೈದಾನದಲ್ಲಿ ಆಡುತ್ತಿದ್ದರು. ಓಕೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಆಟದ ಮೈದಾನ ಸುತ್ತ ಏನಿದ್ದವು? ಆಟದ ಮೈದಾನದ ಸುತ್ತಮುತ್ತ ಏನಿದ್ದವು? ಸುತ್ತಮುತ್ತ ಏನು ಇದ್ದವು? ಏನು ಇದ್ದವು? ಏನಿದ್ದು? ಹಾ, ಗೋಲ ಮುಟ್ಟಿತ್ರಿ, ತಾಜ್ ಮಹಲ್ ಇತ್ರಿ ಅಂತ. ಏನಿದ್ದು? ಹಾ, ಅಂಗಡಿ ಮತ್ತು ಮನೆಗಳು ಇದ್ದವು. ಎಸ್. ಪ್ರಶ್ನೆ, ಮೈದಾನದಲ್ಲಿ ಜನರು ಏನು ತಂದು ಹಾಕುತ್ತಿದ್ದರು? ಏನು ತಂದು ಹಾಕುತ್ತಿದ್ದರು? ಪೂರ್ಣ ಪ್ರಶ್ನೆ ಹೇಳ್ರಿ. ಜನರು ಮೈದಾನ ಅಥವಾ ಮೈದಾನದಲ್ಲಿ ಜನರು ಏನು ತಂದು ಹಾಕುತ್ತಿದ್ದರು? ಏನು ತಂದು ಹಾಕಿದ್ರಿ? ಏನು ತಂದು ಹಾಕ್ತಿದ್ರ? ಹಾ, ಶೇಂಗಾ, ಪುಟಾಣಿ, ಉಂಡಿ, ಕರ್ಚಿಕಾಯಿ ತಂದು ಹಾಕ್ತಿದ್ರು ಸರ್ ಅಂದ್ರೇನ? ಹ್ಮ್, ಹಾ, ಏನಾಗ್ತಿದ್ರು? ಕಸ ತಂದು ಹಾಕ್ತಿದ್ರು, ಖಾಲಿ ಇರ್ತದೆ ತಂದು ಹಾಕ್ತಿದ್ರು. ಜನರು ಮೈದಾನದಲ್ಲಿ ಕಸನ ತಂದು ಹಾಕ್ತಿದ್ದರು. ಉತ್ತರ, ಮೈದಾನದಲ್ಲಿ ಜನರು ಕಸವನ್ನು ತಂದು ಹಾಕುತ್ತಿದ್ದರು. ಉತ್ತರ ಬರೀಬೇಕಿದೆ. ಓಕೆ. ನೆಕ್ಸ್ಟ್,
ಇನ್ನ ಪೇರ್ನ ಇದು ಪಾಠ ಮುಗಿದ್ಮೇಲೆ ಬರೋಣ ಅಂತ. ಓಕೆ, ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇದು, ಏನು ಮನೆಯಿಂದ? ನಾಲ್ಕನೇ ಪ್ರಶ್ನೆ, ಮನೆಯಿಂದ ಬುಟ್ಟಿಯನ್ನು ತಂದವರು ಯಾರು? ತಂದವರು ಯಾರು? ನಾನು ಹೇಳಿದ್ರೆ ಯಾರು ತಂದ್ರಲ್ಲ ಮನೆಯಿಂದ ಬುಟ್ಟಿಯನ್ನ? ಇಬ್ಬರು ತಂದ್ರ, ಜೋಶಪ್ಪ ಮತ್ತು ಜಿನತ್ ಅಂತ ವಿದ್ಯಾರ್ಥಿಗಳು ಬುಟ್ಟಿಯನ್ನು ತಂದ್ರು. ಎದಕ್ಕೆ ತಂದ್ರ? ಹಣ್ಣು ತುಂಬಿಕೊಂಡು ಹೋಗಾಕ್ರೆ ಅಂದ್ರೆ ಕಸವನ್ನು ಚೆಲ್ಲಲಿಕ್ಕೆ. ಉತ್ತರ, ಮನೆಯಿಂದ ಬುಟ್ಟಿಯನ್ನು ತಂದವರು ಯಾರು? ಉತ್ತರ ಏನಪ್ಪ ಅಂದ್ರೆ ಜೋಶಪ್ ಮತ್ತು ಜಿನಸ್ ಮನೆಯಿಂದ ಬುಟ್ಟಿಯನ್ನು ತಂದರು. ಓಕೆ, ಕಿರಣ್ ಮನೆಯಿಂದ ಏನು ತಂದ? ಇದೇ ಪ್ರಶ್ನೆ. ಕಿರಣ್ ಮನೆಯಿಂದ ಏನು ತಂದನು? ಏನು ತಂದ ಕಿರಣ್ ಮನೆಯಿಂದ? ಏನು ತಂದ? ಉಂಡಿ ತಂದ? ಇಲ್ಲ. ಉತ್ತರ ಏನಂದ್ರೆ ಕಿರಣ ಮನೆಯಿಂದ ಹಾರೆಯನ್ನು ತಂದ. ಹೌದಾ? ಇದು ನಿಮ್ಮ ಎಚ್ ಡಬ್ಲ್ಯೂ. ಈ ಐದು ಪ್ರಶ್ನೆಗಳನ್ನು ಉತ್ತರಗಳನ್ನು ಸಿ ಡಬ್ಲ್ಯೂ ಬುಕ್ದಲ್ಲಿ ಎಷ್ಟು ಎರಡು ಸಾರಿ ಬರೆಯಬೇಕು. ಟೂ ಟೈಮ್ಸ್, ಎರಡು ಸಾರಿ ಬರೆದು ಇಡಬೇಕು. ಹೌದಾ? ಎಷ್ಟು ಸಾರಿ? ಎರಡು ಸಾರಿ ಬರೀಬೇಕು. ಈ ಪಾಠವನ್ನು ಓದ್ಕೊಂಡಿರಬೇಕು, ಓದಿರಬೇಕು. ಹೌದಾ? ಈ ಪಾಠದಲ್ಲಿ ಬರ್ತಕ್ಕಂಥ ಎರಡು ಅಕ್ಷರ ಶಬ್ದಗಳಿಗೆ ಏನು ಮಾಡಬೇಕು? ಪೆನ್ಸಿಲಲ್ಲಿ ಆ ಬುಡಕ ಗೆರೆ ಇಳಿಬೇಕು. ಮೂರು ಅಕ್ಷರದಕ್ಕೆ ರೌಂಡ್ ಹಾಕಬೇಕು ಓದುವೊಳಗೆ. ಆಯ್ತು, ಮುಂದಿನ ಓಕೆ. ಇದು ಇಷ್ಟು ಇವತ್ತಿನ ಈ ವಿಡಿಯೋದಲ್ಲಿ. ತಾವುಗಳು ಒಗ್ಗಟ್ಟಿನ ಕೆಲಸವೇ ಎಂಬ ಪಾಠವನ್ನು ಕಲ್ತಿದ್ದೀರಿ. ಮತ್ತು ಹೋಮ್ವರ್ಕ ಪ್ರಶ್ನೆಗಳನ್ನು ಬರೆಸಿದ್ದೀನಿ. ಈ ಉತ್ತರಗಳನ್ನು ನೀವು ಬರೆದು ರೆಡಿ ಮಾಡಿಕೊಂಡಿರಬೇಕು. ಕೇಳಿದ್ರೆ ಹೇಳಿಕ್ಕೆ ಬರಬೇಕು. ಅದು ಎಷ್ಟು ಸಾರಿ? ಎರಡು ಸಾರಿ ಬರೀಬೇಕು. ಯಾವ ಬುಕ್ದಲ್ಲಿ? ಸಿ ಡಬ್ಲ್ಯೂ ಬುಕ್ದಲ್ಲಿ ಅಷ್ಟೇ ಬರೀಬೇಕು, ಎಸ್ ಡಬ್ಲ್ಯೂ ಬುಕ್ದಲ್ಲಿ ಅಲ್ಲ. ಓಕೆ, ತಿಳೀತು? ಹಾಂ, ಓಕೆ, ಥ್ಯಾಂಕ್ ಯು.